ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ಮಮತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀರು ಸೌತೆಕಾಯಿ ತೊಗೊಂಡಿದ್ದೀನಿ ನಾನು. ಈ ಸೌತೆಕಾಯಿ ಹಾಕಿದರೆ ಅಕ್ಕಿ ರೊಟ್ಟಿ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ನೀರು ಸೌತೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಹಾಸನ ಸೌತೆಕಾಯಿ ಅಂತಾರಲ್ಲ ಆ ಸೌತೆಕಾಯಿ. ಈಗ ಮೊದಲೊಂದು ಇದು ಕಲಸ್ಕೊಳೋದಕ್ಕೆ ಒಂದು ಪುಟ್ಟಿ ತೊಗೊಂಡ್ಬಿಟ್ಟು ತರಕಾರಿಗಳನ್ನು ಅಷ್ಟು ಹಾಕ್ಕೋಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು, ಕ್ಯಾರೆಟು, ಮೆಂತ್ಯ ಸೊಪ್ಪು. ತರಕಾರಿ ಯಾವಾಗಲೂ ಹಿಟ್ಟಿಗಿಂತ ತರಕಾರಿನೇ ಜಾಸ್ತಿ ಇರಬೇಕು. ಮತ್ತು ಸೌತೆಕಾಯಿ ಕೈ ಮತ್ತು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನೀವು ಅನ್ನ ಕೂಡ ಹಾಕ್ಕೋಬೋದು. 1 ಟೇಬಲ್ಸ್ಪೂನಷ್ಟು ಎಳ್ಳು ಹಾಕ್ತಾ ಇದ್ದೀನಿ, ಬಿಳೆ ಎಳ್ಳು. ಎಳ್ಳು ಇಷ್ಟಪಡೋರು ಜಾಸ್ತಿನೇ ಹಾಕ್ಕೋಬೋದು. ಮತ್ತು 3-4 ಹಸಿಮೆಣಸಿನ್ಕಾಯಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಯಾಕೆ ಈ ಥರ ಹಾಕೋದ್ರಿಂದ ಮೆಣಸಿನ್ಕಾಯಿ ಬಾಯಿ ಸಿಗೋದಿಲ್ಲ, ಖಾರ ಅನ್ಸೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ. ಯಾಕಂದರೆ ಸೌತೆಕಾಯಿ ಹಾಕ್ತಿರ್ತೀವಲ್ವಾ, ಅದೆಲ್ಲ ಹೀರ್ಕೋಬೇಕು ನೀವು ಹಿಟ್ಟನ್ನೆಲ್ಲ. ನೀವು ಜೀರಿಗೆ ಬೇಕಂದ್ರೆ ಹಾಕ್ಕೋಬೋದು. ನಾನು ಜೀರಿಗೆ ಹಾಕ್ತಾ ಇಲ್ಲ, ಜೀರಿಗೆ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಅದಕ್ಕೋಸ್ಕರ ಜೀರಿಗೆ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಕಲಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊತೀನಿ, ಯಾಕಂದರೆ ಕೈ ಗಂಟ್ತಿದ್ದಲ್ವ, ಅದಕ್ಕೋಸ್ಕರ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಾಕೊಂಡ್ಬಿಟ್ಟು ತೀರಾ ತೆಳ್ಳಗೂ ಕಲಸ್ಕೋಬಾರ್ದು, ಗಟ್ಟಿಗೂ ಕಲಸ್ಕೋಬಾರ್ದು. ಗಟ್ಟಿ ಕಲಸ್ಕೊಂಬಿಟ್ರೆ ರೊಟ್ಟಿ ಎಲ್ಲ ಹೊಡ್ಕೊಂಡು ಹೋಗ್ಬಿಡು, ಸೈಡೆಲ್ಲ ಚೆನ್ನಾಗಿರೋದಿಲ್ಲ. ತೆಳ್ಳು ಕಲಸ್ಕೊಂಡ್ರೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಈ ಥರ ಕಲಸ್ಕೋಬೇಕು. ಇಷ್ಟಿದ್ರೆ ಸಾಕಿದ್ರು. ಕಲಸ್ಕೊಂಬಿಟ್ಟು ಸಣ್ಣದಾಗಿ ನಿಮಗೆ ಯಾವ ಸೈಜ್ ಬೇಕು ರೊಟ್ಟಿ ಆ ಸೈಜಾಗಿ ಉಂಡೆ ಮಾಡಿಟ್ಕೋಬೇಕೆಲ್ಲ. ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಡ್ರೆ ರೊಟ್ಟಿ ಮಾಡೋದಕ್ಕೆ. ಈಗ ಈ ಥರ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಮಣೆ ತೊಗೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ನೀಟಾಗಿ, ಇಲ್ಲಾಂದರೆ ಹಿಟ್ಟೆಲ್ಲ ಕೈಗೆ ಹತ್ಕೊಂಡ್ಬಿಡುತ್ತೆ. ಈ ಥರ ನೀಟಾಗಿ ಮಾಡ್ಕೋಬೇಕು. ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಕಾಯಬೇಕು ಅದು ತವ, ಇಲ್ಲಾಂದರೆ ರೊಟ್ಟಿ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ. ಈ ಥರ ಈ ಫಾರ್ಮಿಂದ ಈ ಥರ ಚೆನ್ನಾಗಿ ಈ ಥರ ಲಟ್ಟಿಸ್ಕೋಬೇಕು. ಲತ್ತುಡಿ ಏನು ಬೇಡ. ಈ ಥರ ಕೈಲಿ ಅಂದ್ಕೊಂಡ್ರೆ ಸಾಕಿದೆ, ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ. ನಿಮಗೆ ತೆಳ್ಳು ಬೇಕಂದ್ರೆ ತೆಳ್ಳು ಮಾಡ್ಕೋಬೋದು, ಒಂಚೂರು ದಪ್ಪ ಬೇಕಂದ್ರೆ ದಪ್ಪಕ್ಕೆ ಮಾಡ್ಕೋಬೋದು. ಈ ಥರ ಲಾಸ್ಟಿಗೆ ಈ ಸೈಡ್ಗೆ ಏನಾದರೂ ಈ ಥರ ಹೊಡೆದಿದ್ರೆ ಈ ಥರ ಮಾಡ್ಕೋಬೋದು, ಏನು ತೊಂದರೆ ಏನಾಗಲ್ಲ. ನಾನು ತೆಳಗೆ ಮಾಡ್ತಾ ಇದ್ದೀನಿ ರೊಟ್ಟಿನ. ಇವಾಗ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಎಣ್ಣೆ ಮೇಲೆ ಸವರಿಬಿಟ್ಟು ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೋಬೇಕು. ಒಂಚೂರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು, ಇಲ್ಲಾಂದರೆ ತರಕಾರಿ ಏನು ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಈಜಿ ಮಾಡೋದು ರೊಟ್ಟಿನ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಹಾಕೋದ್ರಿಂದ. ಇದಕ್ಕೆ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲಂದ್ರೂ ಮಕ್ಕಳಿಗೆ ಹಂಗೆ ಕೊಡ್ಬೋದು, ಯಾಕಂದರೆ ಇದಕ್ಕೆ ನಾನು ಖಾರ ಎಲ್ಲ ಇದಕ್ಕೆ ಹಾಕಿದ್ದೀನಲ್ವಾ,
ಚೆನ್ನಾಗಿರುತ್ತೆ. ಈಗೆಲ್ಲ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ, ತರಕಾರಿ ಬೇಯಬೇಕಲ್ವ ಅದಕ್ಕೋಸ್ಕರ. ಈ ಥರ ಪ್ರೆಸ್ ಮಾಡಬೇಕು, ಚೆನ್ನಾಗಿ ಬೇಯುತ್ತಿದ್ದು. ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಯಾಕಂದರೆ ಈಗ ತೆಗಿತಿದ್ದೀವಲ್ವ ಅದಕ್ಕೋಸ್ಕರ. ಸೊ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ. ಮಕ್ಳಿಗೆ ಕೂಡ ಇಷ್ಟಪಡ್ತಿಂತಾರೆ, ಯಾಕಂದರೆ ತರಕಾರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ವಾರಕ್ಕೊಂದು ಟೈಮ್ ಆದರೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ.